ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ನಾವು ಹಲವಾರು ವಚನಗಳನ್ನು ಪರಿಚಯ ಮಾಡ್ಕೋತಾ ಇದ್ದೀವಿ, ವಚನಕಾರರ ಪರಿಚಯ ಆಗ್ತಾ ಇದೆ, ಹಾಗೂ ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡು ಜೀವನಕ್ಕೆ ಅಳವಡಿಸಿಕೊಳ್ತಾ ಇದ್ದೀವಿ. ಹಾಗೆ ಇಂದಿನ ಈ ಸಂಚಿಕೆಯಲ್ಲಿ ಯಾವೆಲ್ಲ ವಚನಗಳನ್ನು ಹೊತ್ತು ತಂದಿದ್ದೀನಿ, ಹಾಗೆ ಅವುಗಳ ಅರ್ಥ ಸಾರ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇಂದಿನ ಕಾರ್ಯಕ್ರಮದ ಮೊದಲ ವಚನ ಹೀಗಿದೆ: ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಜೀವದ ಜಂಜಡವ ಮಾಣಿಸಯ್ಯ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ, ಎನ್ನ ಸುತ್ತಿದ ಮಾಯಾಪ್ರಪಂಚವ ಬಿಡಿಸಯ್ಯ, ನಿಮ್ಮ ಧರ್ಮ. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ಹೇ ಗುರುದೇವನೇ, ಹೇ ಶಿವನೇ, ಎನ್ನ ನಿಜದರಿವಾದ ಸಚ್ಚಿದಾನಂದ ಸ್ವರೂಪವನ್ನು ಮರೆಸಿ ಇಲ್ಲದ ಕಾಯವೇ ನಾನೆಂದು ತೋರುತ್ತಿರುವ ಮನದ ಮರವೆ ಎಂಬ ಮಾಯಾಮಲವನ್ನು ನಿಜರೂಪದರಿವನಿತ್ತು ನಷ್ಟಗೊಳಿಸು. ತೋರುವ ಕಾಯವೇ ನಾನೆಂಬಂತೆ ಮಾಡಿದ ಮನದ ಮರವೆಯಿಂದ ಕಾಯದಲ್ಲಿ ದುರಾಚಾರ ದುಷ್ಕ್ರಿಯೆಯಾಗಿ ತೋರುತ್ತಿರುವ ಕಾಯದ ಕತ್ತಲೆ ಎಂಬ ಕಾರ್ಮಿಕ ಮಲವನ್ನು ಕಳೆದು ಶುದ್ಧ ಸದಾಚಾರಿಯನ್ನಾಗಿ ಎನ್ನ ಕಾಯವನ್ನು ಶುದ್ಧಗೊಳಿಸು ಗುರುವೆ. ನನ್ನ ಮೂಲವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಶಿವ ಭಾವವನ್ನು ಮರೆಸಿ ನಾನು ಅಣುವೆನಿಸುವ ಕಿಂಚಿತ್ತಾದ ಜೀವಭಾವಿ ಎಂಬ ಜೀವಭಾವದ ಭ್ರಮೆಯಿಂದ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಷಡ್ಭ್ರಮೆಗಳಲ್ಲಿ ನನ್ನನ್ನು ಸಿಲುಕಿಸಿರುವ ಜೀವಭಾವವೆಂಬ ಅಣುಮಲವನ್ನು ನೀನೇ ಶಿವನೆಂಬ ಭಾವವನ್ನಿತ್ತು ನಷ್ಟಗೊಳಿಸು ಗುರುವೆ. ಹೇ ಗುರುದೇವ, ನನ್ನ ನಿಜವನ್ನು ಮರೆಸಿ ಮರವೆಯ ಮಬ್ಬಿನಂತೆ ಮುಸುಕಿದ ಅಣುಮಲ ಮಾಯಾಮಲ ಕಾರ್ಮಿಕ ಮಲಗಳೆಂಬ ಮಾಯಾಪ್ರಪಂಚವನ್ನು ಬಿಡಿಸಿ ತನು ಮನ ಭಾವಗಳನ್ನು ಶುದ್ಧಗೊಳಿಸು ಗುರುವೆ, ಶುದ್ಧಗೊಳಿಸು ಎಂಬುದು ಈ ವಚನದ ಅರ್ಥವಾಗಿದೆ. ನಮ್ಮ ಮುಂದಿನ ವಚನ: ಆದಿಲಿಂಗ ಅನಾದಿ ಶರಣನೆಂಬುದು ತಪ್ಪದು, ಆದಿಗುರು ಅನಾದಿ ಶಿಷ್ಯನೆಂಬುದೂ ತಪ್ಪದು. ಗುರುವಿಂಗೆ ಶಿಷ್ಯಂಗೆ ಏನು ದೂರ ದೇವ? ಮುಳ್ಳು ಗುತ್ತುವಡೆ ತೆರಪಿಲ್ಲದ ಪರಿಪೂರ್ಣ ಘನವು ಒಬ್ಬರಲ್ಲಿ ಒಂದು ಭಾವವುಂಟೆ? ಎನ್ನೊಳಗೆ ಬೆಳಗುವ ಜ್ಞಾನ ನಿನ್ನ ಹೃದಯ ಕಮಲದೊಳಗಣ ಅವ್ಯಕ್ತಲಿಂಗ. ನಿನ್ನೊಳು ತೊಳಗಿ ಬೆಳಗುವ ಜ್ಯೋತಿರ್ಲಿಂಗ ಎನ್ನಂತರಂಗದ ಸುಜ್ಞಾನಲಿಂಗ. ಒಂದರಲ್ಲಿ ಒಂದು ಬಿಚ್ಚಿ ಬೇರು ಮಾಡಬಾರದಾಗಿ ಪ್ರಾಣಲಿಂಗ ಒಂದೇ, ಉಪದೇಶ ಒಂದೇ, ಕ್ರಿಯಾಕರ್ಮ ಒಂದೇ. ನೀವಿನ್ನಾವುದ ಬೇರೆ ಮಾಡಿ ನುಡಿವರಯ್ಯ? ಕಾಯದಲ್ಲಿ ಗುರುವಾಗಿ ಅಂತರಂಗಕ್ಕೆ ಸುಜ್ಞಾನೋಪದೇಶವೇ ಮುನ್ನವೇ ಮಾಡಿದ ಬಳಿಕ ಕ್ರಿಯೆಯಿಂದ ಮಾಡಲಮ್ಮೆನೆಂದರೆ ಓಹುದೇ? ಕೂಡಲ ಚನ್ನ ಸಂಗಮದೇವರು ಸಾಕ್ಷಿಯಾಗಿ ಎನಗೆ ನೀವು ಉಪದೇಶವ ಮಾಡಿದಡೆ ಮರ್ತ್ಯಲೋಕದ ಮಹಾಗಣಗಳ ಕೈಯಲ್ಲಿ ಅಹುದೆನಿಸುವೆ ಕಾಣ ಸಂಗನ ಬಸವಣ್ಣ. ಚನ್ನ ಬಸವಣ್ಣನವರು ಬರೆದಿರುವಂತಹ ಈ ಸುದೀರ್ಘ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಸಮಸ್ತ ಸೃಷ್ಟಿರಚನೆಗೆ ಮಹಾಲಿಂಗವೇ ಆದಿಯಾಗಿದೆ. ಆದಿ ಎಂಬ ಮಹಾಲಿಂಗಕ್ಕೆ ಜ್ಞಾನ ಚಿತ್ತಿನಿಂದೊಗೆದ ನಾದ ಬಿಂದು ಕಳೆಗಳೆಂಬ ಅನಾದಿ ಶರಣತ್ವವೇ ಆಶ್ರಯವೆಂಬುದೇ ಸತ್ಯ. ಅದರಂತೆ ಅರಿವೆಂಬ ಗುರುವೇ ಆದಿ ಎನಿಸಿದರೆ ಆ ಅರಿವಿನಾಶ್ರಯವಾದ ಚಿತ್ಪಿಂಡವೆನಿಸುವ ಆಚಾರವೆಂಬ ಶಿಷ್ಯನೇ ಅನಾದಿ ಎಂಬುದೂ ಸತ್ಯ. ಆದ್ದರಿಂದ ಅರಿವೆಂಬ ಗುರುವಿಗೂ ಆಚಾರವೆಂಬ ಶಿಷ್ಯನಿಗೂ ಏನು ದೂರವಿದೆ ಗುರುದೇವ? ಆ ಪರಾತ್ಪರವಾದ ಮಹಾಘನ ವಸ್ತುವೆಂಬ ಪರಿಪೂರ್ಣ ಪರವಸ್ತುವು
ಮುಳ್ಳು ಕೊನೆಯನ್ನೂರಲು ಸ್ಥಳವಿಲ್ಲದಂತೆ ಸಮಸ್ತ ವಿಶ್ವ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಪರಿಪೂರ್ಣವೆನಿಸಿದೆ. ಅಂದಾಗ ನಿನ್ನಲ್ಲಿ ಬೇರೆ, ನನ್ನಲ್ಲಿ ಬೇರೆ ಎಂಬ ಭಿನ್ನ ಭಾವ ಮತ್ತೆಲ್ಲುಂಟು? ನನ್ನಲ್ಲಿ ಅರಿವಿನ ಜ್ಯೋತಿಯಾಗಿ ಬೆಳಗುವ ಸುಜ್ಞಾನವು ನಿನ್ನ ಹೃದಯ ಕಮಲದೊಳು ಅವ್ಯಕ್ತವಾಗಿರುವ ಘನಲಿಂಗವೇ ಆಗಿದೆ. ಮತ್ತು ನನ್ನೊಳಗೆ ಸದಾಕಾಲ ತೊಳಗಿ ಬೆಳಗುವ ಆ ಜ್ಯೋತಿರ್ಲಿಂಗವೇ ನನ್ನಂತರಂಗದಲ್ಲಿ ಸುಜ್ಞಾನಲಿಂಗವೆನಿಸಿದೆ. ಆದ್ದರಿಂದ ಒಂದನ್ನೊಂದು ಬಿಚ್ಚಿ ಬೇರೆ ಬೇರೆ ಮಾಡಲು ಬಾರದ ಕಾರಣ ಪ್ರಾಣಲಿಂಗವೆಂದರೂ ಒಂದೇ, ಗುರು ಉಪದೇಶವಾಗಿ ಗುರುಮುಖದಿಂದ ಹೊರಹೊಮ್ಮಿದುದೂ ಒಂದೇ. ದೀಕ್ಷಾ ಸಂಸ್ಕಾರ ಮತ್ತು ಕ್ರಿಯಾಕರ್ಮಗಳೆಲ್ಲವೂ ಆ ಪರಶಿವನೆಂಬ ಘನ ವಸ್ತುವಿನ ಬೇರೆ ಬೇರೆ ರೂಪಗಳಾಗಿವೆ. ಅಂದಾಗ ನೀವು ಗುರು, ಶಿಷ್ಯ ಇತ್ಯಾದಿಗಳಲ್ಲಿ ಯಾವುದನ್ನು ಬೇರೆ ಭಾವ ಮಾಡಿ ನುಡಿಯುತ್ತೀರಿ ಗುರುವೇ? ತಾವು ಕಾರ್ಯದಲ್ಲಿ ಮೊದಲೇ ಅರಿವಿನ ಗುರುವಾಗಿ ಅಂತರಂಗಕ್ಕೆ ನೀನೇ ಶಿವಸ್ವರೂಪನೆಂಬ ಸುಜ್ಞಾನೋಪದೇಶವನ್ನು ಮಾಡಿರುವಿರಿ. ಅಂದ ಬಳಿಕ ಕ್ರಿಯಾಗುರುಗಳಾಗಿ ಕ್ರಿಯಾದೀಕ್ಷೆಯನ್ನು ಮಾಡಲಾರೆನೆಂದರೆ ಸರಿಯಾಗುವುದೇ? ಹೇ ಪರಶಿವನ ಸಾಕಾರ ಸ್ವರೂಪನಾದ ಗುರುದೇವನೇ, ನೀನು ನನಗೆ ಕಾರುಣ್ಯ ದೀಕ್ಷೆಯಿಂದುಪದೇಶವ ಮಾಡಿದರೆ ನಾನು ಈ ಮರ್ತ್ಯಲೋಕದ ಮಹಾಶರಣಗಣಗಳ ಕಾರ್ಯರೂಪದ ಕೈಯಲ್ಲಿ ಎಲ್ಲರಿಂದಲೂ ಅಹುದು ಈತ ನಿಜವಾಗಿಯೂ ಲಿಂಗಸ್ವರೂಪನಾಗಿದ್ದಾನೆಂದು ಹೌದು ಹೌದು ಎನಿಸಿಕೊಳ್ಳಲು ಯೋಗ್ಯನಾಗುತ್ತೇನೆ. ದಯವಿಟ್ಟು ನನಗೆ ನೀನು ದೀಕ್ಷಾ ಸಂಸ್ಕಾರದಿಂದ ಉಪದೇಶವ ನೀಡೆಂದು ಗುರು ಬಸವೇಶರಲ್ಲಿ ಶಿಷ್ಯ ಚನ್ನಬಸವಣ್ಣನು ಭಿನ್ನವಿಸಿಕೊಳ್ಳುತ್ತಿಹನು ಎಂಬ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಎನ್ನ ಕಾಯದ ಕಠಿಣವ ಕಳೆಯಯ್ಯ, ಎನ್ನ ಪ್ರಾಣದ ಪ್ರಪಂಚವ ತೊಲಗಿಸಯ್ಯ, ಎನ್ನ ಭಾವದ ಭ್ರಮೆಯ ಕೆಡಿಸಯ್ಯ, ಎನ್ನ ಮನದ ವ್ಯಾಕುಲವ ಮಾಣಿಸಯ್ಯ, ಎನ್ನ ಕರಣೇಂದ್ರಿಯಂಗಳ ಕಷ್ಟಗುಣವ ನಾಶವ ಮಾಡಯ್ಯ, ಎನ್ನೊಳಗೆ ನಿಮ್ಮ ಕರುಣಾಮೃತವ ತುಂಬಯ್ಯ ಗುರುವೇ ಅಖಂಡೇಶ್ವರ. ಷಣ್ಮುಗ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಬನ್ನಿ. ಹೇ ಗುರುದೇವನೇ, ತೋರಿಕೆಡುವ ಈ ಕಾಯವೇ ನಾನೆಂದು ಭದ್ರವಾಗಿ ನಂಬಿದ್ದರಿಂದ ಕಾಯವು ಮಾಡಬಾರದ ದುಷ್ಕಾರ್ಯಗಳನ್ನು ಮಾಡುತ್ತಿರುವ ಈ ಎನ್ನ ಕಾಯದ ಕಠಿಣತೆಯನ್ನು ಕಳೆದು ಪ್ರಸಾದ ಕಾಯವನ್ನಾಗಿ ಮಾಡು ಗುರುವೇ. ಎನ್ನ ಜೀವವು ತನ್ನ ತಾಮರೆದು ಮನೋವಿಕಾರ ಮುಂದುಗೊಂಡು ಮರ್ತ್ಯದ ಬಾಳಿನಲ್ಲಿ ನಾನಾ ಕೋಟಿ ಕೋಟಲೆಗಳಿಂದ ಬಳಲಿ ಬೆಂದು ಬೆಂಡಾಗುತ್ತಿರುವ ಜೀವನ ವಿವಿಧ ವಿಘ್ನಗಳನ್ನು ಅಳಿಸುವ ಗುರುವೇ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾದ ಪರಶಿವ ಲಿಂಗವೇ ಪ್ರಾಣವಾಗಿರಿಸದೆ ಹೊನ್ನು ಹೆಣ್ಣು ಮಣ್ಣು ಮೊದಲಾದ ಮರ್ತ್ಯದ ಭೋಗ ವಸ್ತುಗಳೇ ಪ್ರಾಣವಾಗಿರಿಸಿಕೊಂಡಿದ್ದ ಪ್ರಾಣದ ಪ್ರಪಂಚವನ್ನು ತೊಲಗಿಸಿ ನಷ್ಟಗೊಳಿಸುತ್ತಂದೆ. ಎನ್ನ ಭಾವದಲ್ಲಿನ ಜೀವವೇ ನಾನೆಂದು ಭಾವಿಸಿದ ಸ್ವಸ್ವರೂಪದ ನಿಜವನ್ನು ಮರೆದು ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಷಡ್ಭ್ರಮೆಗಳನ್ನು ನೀನೇ ಶಿವನೆಂಬ ಶಿವಭಾವವನ್ನಿತ್ತು ಅಳಿಸುಗುರುವೆ. ದುರಾಸೆಯ ಬಲೆಗೆ ಸಿಕ್ಕು ಅದು ಬೇಕು ಇದು ಬೇಕು ಎನ್ನುತ್ತಾ ಸಂಕಲ್ಪ ವಿಕಲ್ಪಕ್ಕೊಳಗಾಗಿ ಕಂಗೆಡುತ್ತಿರುವ ಮನದ ವಿಷಯ ವ್ಯಾಕುಲವನ್ನು ಬಿಡಿಸಿ ಮನ ಅರಿವುಮಯಗೊಳಿಸು, ಸ್ಥಿರಗೊಳಿಸು ಗುರುವೇ. ನನ್ನನ್ನು ಅನವರತವೂ ಆವರಿಸಿದ ವಿಷಯ ವ್ಯಾಕುಲವನ್ನು ಬಿಡಿಸಿ ಮನ ಅರಿವುಮಯಗೊಳಿಸಿ ಸ್ಥಿರಗೊಳಿಸು ಗುರುವೇ. ನನ್ನನ್ನು ಅನವರತವೂ ವಿಷಯ ವಿಕಾರದತ್ತ ಎಳೆದು ಭವದತ್ತ ನೂಕುತ್ತಿರುವ ಕರ್ಣೇಂದ್ರಿಯಗಳ ಕಷ್ಟತನದ ವರ್ತನೆಯ ಗುಣಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡು ತಂದೆ. ಈ ನನ್ನ ಕಾಯ ಕರ್ಣೇಂದ್ರಿಯ ಪ್ರಾಣ ಮನ ಭಾವಗಳಲ್ಲಿ ಮುಸುಕಿದ ಮರವೆಯನ್ನು ಕಳೆದು ಶುದ್ಧಗೊಳಿಸಿ
ಎನ್ನ ಸರ್ವಾಂಗದಲ್ಲೆಲ್ಲ ನಿಮ್ಮ ಕಾರುಣ್ಯವೆಂಬ ಅಮೃತವನ್ನು ತುಂಬಿ ಎನ್ನ ನಿನ್ನವನಾಗಿರಿಸು ಗುರುವೆ ಎಂದು ಗುರುಪಾದ ಕೆರಗಿ ಬೇಡಿಕೊಂಬುತ್ತಿಹನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ, ಗುರುವೇ ಪರತತ್ವವೂ ತಾನೇ ನೋಡ, ಗುರುವೇ ಪರಬ್ರಹ್ಮವೂ ತಾನೇ ನೋಡ, ಗುರುವೇ ಪರಶಿವನು ತಾನೇ ನೋಡ, ಗುರುವಿನಿಂದ ಪರವಿಲ್ಲವು ಎಂದು ಸಕಲ ಶ್ರುತಿಗಳು ಹೊಗಳುತ್ತಿರ್ಪವು ನೋಡ. ಇಂತಪ್ಪ ಗುರುವಿಂಗೆ, ಇಂತಪ್ಪ ಶ್ರೀಗುರುವಿಂಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ಅರಿಯೋಣ ಬನ್ನಿ. ಗುರುವೆಂದರೆ ನರನಲ್ಲ, ಸಾಕ್ಷಾತ್ ಪರಕ್ಕೆ ಪರವೆನಿಸುವ ಪರಶಿವ ತತ್ವವೇ ತಾನಾಗಿದ್ದಾನೆ. ಗುರುವೇ ಸರ್ವವ್ಯಾಪಿಯಾದ ಪರಬ್ರಹ್ಮವು ತಾನೇ ಸಾಕಾರಗೊಂಡು ಗುರುರೂಪಾಗಿದೆ. ಶ್ರೀಗುರುವೇ ವಾಗ್ಮನೋತೀತವಾದ ಪರಾತ್ಪರವೆನಿಸುವ ಪರಶಿವನ ಸ್ವರೂಪವಾಗಿದ್ದಾನೆ. ಆದ್ದರಿಂದ ಮರವೆಯ ಮಾನವನಿಗೆ ಅರಿವನಿತ್ತು ಅನಂತವೆನಿಸುವ ಶಿವನೇ ನೀನೆಂಬ ಅನುಭಾವದ ನಿಜವನ್ನು ತೋರುವ ಗುರುವಿಗಿಂತ ಮಿಗಿಲಾದುದು ಮತ್ತೊಂದಿಲ್ಲವೆಂದು ಸಕಲ ಶ್ರುತಿ ಶಾಸ್ತ್ರಗಳು ಗುರುದೇವನ ಮಹತಿಯನ್ನು ಕೊಂಡಾಡುತ್ತಿವೆ. ಇಂತಹ ಶಿವನ ಸಾಕಾರ ರೂಪದ ಶ್ರೀಗುರುದೇವನ ಶ್ರೀಪಾದಕ್ಕೆ ನಾನು ಮೊರೆ ಹೊಕ್ಕು ನಮೋ ನಮೋ ಎಂಬುವೆನು ಎಂಬುದೇ ಈ ವಚನದ ತತ್ವಾನುಭವ. ನಮ್ಮ ಮುಂದಿನ ವಚನ, ಕುಂಬಳದ ಕಾಯಿಗೆ ಕಬ್ಬುನದ ಕಟ್ಟ ಕಟ್ಟೊಡೆ ಕೊಳೆಯುದಲ್ಲದೆ ಬಲುಹಾಗಬಲ್ಲುದೆ, ಅಳಿಮನದವಂಗೆ ಶಿವದೀಕ್ಷೆಯ ಕೊಟ್ಟೊಡೆ ಭಕ್ತಿ ಎಂತಹುದು, ಮುನ್ನಿನಂತೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯ್ದಿರಿಸಿದಂತೆ. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ, ಒಂದು ಕುಂಬಳದ ಕಾಯಿಗೆ ಕೆಡದಂತೆ ಭದ್ರವಾಗಿ ಸ್ಥಿರವಾಗಿಡಬೇಕೆಂದು ಅದಕ್ಕೆ ಕಬ್ಬಿಣದ ಕವಚವನ್ನು ಕೊಟ್ಟರೆ ಆ ಕುಂಬಳಕಾಯಿ ಕೊಳೆಯುವುದಲ್ಲದೆ ಭದ್ರವಾಗಿ ಸ್ಥಿರವಾಗಿರುವುದೇ ಇಲ್ಲ. ಅದರಂತೆಯೇ ಕಾಮಾದಿ ಅರಿಷಡ್ವರ್ಗ ಸಪ್ತವ್ಯಸನ ಅಷ್ಟಮದ ಆಸೆ ಆಮಿಷ ಮುಂತಾದ ಮಾಯಾಪ್ರಪಂಚಿನ ಗುಣವುಳ್ಳ ಮನದ ಮರವೆಯ ಮಾನವನಿಗೆ ಜನನ ಮರಣರಹಿತವಾದ ಲಿಂಗಸ್ವರೂಪಗೊಳಿಸಿ ಶಾಶ್ವತ ಶಿವಸ್ವರೂಪಗೊಳಿಸಲೇಬೇಕೆಂದು ವೇದ ಮಂತ್ರ ಕ್ರಿಯಾದೀಕ್ಷೆಯನ್ನಿತ್ತರೆ ಅವನಲ್ಲಿ ತನ್ನ ತಾನರ್ಚಿಸಿಕೊಳ್ಳುವ ಶಿವಾದ್ವೈತ ಭಕ್ತಿಯುಳವಡದು ಶಿವಾದ್ವೈತ ಭಕ್ತಿಯಳವಡುವುದೇ ಇಲ್ಲ. ಆತ ಮುನ್ನಿನಂತೆಯೇ ವಿಷಯ ಪ್ರಪಂಚದಲ್ಲಿ ಆಸಕ್ತನಾಗಿ ತನು ಮನ ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸದೆ ಕಾಯಕ ದಾಸೋಹ ಪ್ರಸಾದ ಸಂಪನ್ನನಾಗದೆ ವೇಷಲಾಂಛನಗಳನ್ನು ಧರಿಸಿ ದಂಭಾಚಾರಿಯಾಗುವನು. ಹೇ ಪರಶಿವನೇ, ಒಬ್ಬ ಹೀನ ಮನಸ್ಸಿನ ರುಚಿಯಾಸಕ್ತನಿಗೆ ಗುರುಲಿಂಗ ಜಂಗಮಕ್ಕೆ ಮೀಸಲಾಗಿಟ್ಟ ಪ್ರಸಾದವನ್ನು ಕಾಯಲು ಇಟ್ಟರೆ ಅವನು ರಸನೆಯ ರುಚಿಯಾಸಕ್ತನಾಗಿ ಸೋತು ಮೀಸಲು ಮುರಿಯುವಂತೆ ಈ ಅಳಿಮನದವನ ದೀಕ್ಷೆ ಹಾಸ್ಯಾಸ್ಪದವಾಗುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ, ಸಗಣೆಯ ಬೆನಕಂಗೆ ಸಂಪಗೆ ಅರಳಿನಲ್ಲಿ ಪೂಜಿಸಿದಡೆ ರಂಜನೆಯಲ್ಲದೆ ಅದರ ಗಂಜಳ ಬಿಡದಣ್ಣ, ಮಣ್ಣ ಪುತ್ತಳಿಯ ಮಾಣದೆ ಜಲದಲ್ಲಿ ತೊಳೆದಡೆ ನಿಚ್ಚ ನಿಚ್ಚಕ್ಕೆ ಕೆಸರಹುದಲ್ಲದೆ ಅದರ ಚುಗ ಬಿಡದಣ್ಣ, ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟಡೆ ಕೆಟ್ಟವನೇಕೆ ಸದ್ಭಕ್ತನಹನು, ಕೂಡಲ ಸಂಗಮದೇವ ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಸಗಣಿಯ ಗಣಪತಿಯನ್ನು ಮಾಡಿ ಅದಕ್ಕೆ ಸಂಪಿಗೆಯ ಪುಷ್ಪದಲ್ಲಿ ಪೂಜಿಸಿದರೆ ತಾತ್ಕಾಲಿಕ ಮನೋರಂಜನೆಯಾಗಬಹುದಲ್ಲದೆ ಆ ಸಗಣಿಯ ಗಣಪತಿಯ ಹೊಲಸುನಾಥ ಬಿಟ್ಟು ಶುದ್ಧವಾಗದು. ಅದೇ ರೀತಿ ಒಂದು ಮಣ್ಣ ಮೂರ್ತಿಗೆ ಎಡಬಿಡದೆ ಶುದ್ಧ ಜಲದಲ್ಲಿ ತೊಳೆದರೆ ಪ್ರತಿನಿತ್ಯವೂ ಅದರಿಂದ ಕೆಸರು ಬರುವುದಲ್ಲದೆ ಅಚ್ಚ ಮಣ್ಣಿನ ಗುಣಧರ್ಮವೇನೂ ಬಿಟ್ಟು ಬದಲಾಗದು.
ಅದರಂತೆಯೇ ಹೊನ್ನು ಹೆಣ್ಣು ಮಣ್ಣು ವಿಷಯ ಭೋಗಾಸಕ್ತನಾದ ಲೋಕ ಪ್ರಪಂಚಿನಲ್ಲಿ ಮನಮುಳುಗಿಸಿ ಮಗ್ನವಾದ ಮಾನವನಿಗೆ ಸದ್ಗುರುವಿನಿಂದ ವೇದ ಮಂತ್ರ ಕ್ರಿಯಾಗಳೆಂಬ ದೀಕ್ಷಾತ್ರಯಗಳನ್ನಿತ್ತು ಶುದ್ಧ ಶಿವಮಯಗೊಳಿಸಬೇಕೆಂದರೆ ವಿಷಯಾಸಕ್ತನಾಗಿ ಅರಿವು ಆಚಾರಗಳಿಲ್ಲದೆ ಕೆಟ್ಟ ಮಾನವನು ಅದೇಗೆ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಷಟ್ಸ್ಥಲವೇ ಆತ್ಮವಾಗಿಸಿಕೊಂಡ ಲಿಂಗಾಂಗ ಸಾಮರಸ್ಯದತ್ತ ಮುನ್ನಡೆವ ಸದ್ಭಕ್ತನಾಗುತ್ತಾನೆಯೇ? ಆಗನು ಅದಾಗನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಕಬ್ಬುನದ ಕೋಡಗವ ಪರುಷ ಮುಟ್ಟಲು ಹೊನ್ನಾದಡೇನು? ಮತ್ತೇನಾದಡೇನು ತನ್ನ ಮುನ್ನಿನ ರೂಹು ಬಿಡದನ್ನಕ್ಕ? ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಭಕರಿಗಯ್ಯ. ಬಸವಣ್ಣನವರು ಬರೆದಂಥ ವಚನದ ಅರ್ಥವನ್ನು ನೋಡೋಣ. ಒಂದು ಕಬ್ಬಿಣದ ಕೋಡಗದ ಮೂರ್ತಿಯನ್ನು ಪರುಷವು ತಾನು ಮುಟ್ಟಿದೊಡನೆ ಅದು ಹೊನ್ನಾಗುತ್ತದೆ. ಆದರೆ ಅದು ಹೊನ್ನಾದರೇನು, ಮತ್ತೇನಾದರೇನು? ಆ ಕಬ್ಬಿಣದ ಕೊಡಗ ಮೂರ್ತಿಯು ತನ್ನ ಮೊದಲಿನ ಕೋಡಗದ ಆಕೃತಿಯನ್ನು ಮಾತ್ರ ಬದಲಾಗದೆ ಕೋಡಗದ ಮೂರ್ತಿಯಾಗಿಯೇ ಉಳಿಯುತ್ತದೆ. ಅದರಂತೆಯೇ ವಿಷಯ ಭೋಗದಾಸೆಯು ನಷ್ಟವಾಗಿ ಅಣವ ಮಾಯಾ ಕಾರ್ಮಿಕವೆಂಬ ಮಲತ್ರಯಗಳಳಿದು ಗುರುಲಿಂಗ ಜಂಗಮವು ಪರಶಿವ ಸ್ವರೂಪವು ತಾನು ಕೂಡ ಆ ಪರಶಿವ ಸ್ವರೂಪವೇ ಆಗಿದ್ದು ತನ್ನಲ್ಲಿ ತಾನೂ ಕೂಡಲು ಷಟ್ಸ್ಥಲ ಭಕ್ತಿಪಥವಿಡಿದು ಮುನ್ನಡೆಯಬೇಕೆಂಬ ನಿಮ್ಮ ನಿಜವ ನಂಬದ ಡಂಬಕನಿಗೆ ಶಿವದೀಕ್ಷೆಯ ನಿತ್ತಡೆ ಆತ ಗುರಿಮುಟ್ಟಿ ಗುರುವಾಗದೆ ಬರೀ ಲಾಂಛನಧಾರಿಯಾಗಿ ಮೊದಲಿನಂತೆಯೇ ಲೋಕ ಪ್ರಪಂಚಿಯಾಗುಳಿಯುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಕಬ್ಬುನದ ಸೊಣಗನ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಸೋಣಗನಪ್ಪುದಲ್ಲದೆ ಪರುಷವದಾಗದು ನೋಡ. ಲೋಕದ ಮಾನವನ ತಂದು ಭಕ್ತನ ಮಾಡಿದಡೆ ವೇಷಲಾಂಛನನಲ್ಲದೆ ಭಕ್ತನಾಗ ನೋಡ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ಮಜ್ಜನ ಕೆರೆವ ಭವಿಗಳ ನಿಂತು ಭಕ್ತರೆಂಬೆನಯ್ಯ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ಕಬ್ಬಿಣದಿಂದ ಮಾಡಿದ ನಾಯಿಯ ಮೂರ್ತಿಯನ್ನು ತಂದು ಪರುಷಕ್ಕೆ ಮುಟ್ಟಿಸಿದೊಡನೆ ಅದು ಹೊನ್ನಿನ ನಾಯಿ ಎನಿಸಬಹುದಲ್ಲದೆ ಪರುಷವೇ ತಾನಾಗದು. ಅದರಂತೆಯೇ ಅಣವಮಲ ಮಾಯಾಮಲ ಕಾರ್ಮಿಕಮಲ ಸಂಬಂಧಿಯಾಗಿ ಇಂದ್ರಿಯ ವಿಷಯಾಸಕ್ತಿಯಿಂದ ಲೌಕಿಕ ಭೋಗಲಾಲಸೆ ಮುಂದುಗೊಂಡ ಮರವೆಯ ಮನದ ಮಾನವನಿಗೆ ಒತ್ತಾಯದಿಂದ ತಂದು ದೀಕ್ಷೆಯನ್ನಿತ್ತು ಲಿಂಗ ವಿಭೂತಿ ರುದ್ರಾಕ್ಷಿ ಮುಂತಾದ ಲಾಂಛನವ ತೊಡಿಸಿ ಭಕ್ತನಾಗಿ ಮಾಡಿದರೆ ಆತನು ಬರೀ ವೇಷಲಾಂಛನಧಾರಿಯಾಗುವನಲ್ಲದೆ ಸರ್ವಾಂಗಶುದ್ಧನಾದ ಲಿಂಗಾಂಗ ಸಂಬಂಧಿಯ ಸದ್ಭಕ್ತನಾಗಲಾರನು. ಆದ್ದರಿಂದ ಇಂತಹ ಲಾಂಛನಧಾರಿ ಲಿಂಗಕ್ಕೆ ಮಜ್ಜನಕ್ಕೆರೆದು ಪೂಜಿಸುವ ಭವಿಗಳನ್ನು ಹೇಗೆ ಭಕ್ತರೆನ್ನಲಿ ದೇವ ಎಂದು ದೇವನಲ್ಲೇ ಪ್ರಶ್ನಿಸುವಂತಹ ಈ ವಚನದ ಅರ್ಥ ಹೀಗಿದೆ. ಮುಂದಿನ ವಚನ. ಸುರೆಯ ಮಡಕೆಗೆ ಹೊರಗೆ ಬೂದಿಯ ಹೂಸಿದಡೇನು? ಒಳಗೂ ಶುದ್ಧವಾಗಬಲ್ಲುದೇ? ಗುರುಕಾರುಣ್ಯ ನೆಲೆಗೊಂಡು ಗುರುಲಿಂಗ ಜಂಗಮ ತ್ರಿವಿಧ ಒಂದೇ ಎಂದು ಕಾಣದನ್ನಕ್ಕ ಕೂಡಲ ಚನ್ನ ಸಂಗಮ ದೇವರಲ್ಲಿ ಸದಾಚಾರವೆಲ್ಲರಿಗೂ ಸೂರೆಯೇ? ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಮಧ್ಯದ ಮಡಕೆಗೆ ಹೊರಗೆಲ್ಲ ವಿಭೂತಿ ಭಸ್ಮವನ್ನು ಬಳಿದು ಗೌರವಿಸಿದರೆ ಅದರೊಳಗಿನ ದುರ್ವಾಸನೆ ಎಳಿದು ಒಳಗೆಲ್ಲವೂ ಪರಿಶುದ್ಧವಾಗಬಲ್ಲುದೇ? ಇಲ್ಲ, ಅದರಂತೆಯೇ ಮರವೆಯ ಮಾನವನಿಗೆ ಮನದ ಮಲಿನತೆ ಅಳಿದು ಅಂತಃಕರಣ ಶುದ್ಧವಾಗದೆ ಬರೀ ಬಹಿರಂಗದಲ್ಲಿ
ಶಿವದೀಕ್ಷೆಯನ್ನಿತ್ತು ವಿಭೂತಿ ರುದ್ರಾಕ್ಷಿ ಲಿಂಗ ಧಾರಣೆ ಮಾಡಿಸಿದರೆ ಪ್ರಯೋಜನವಿಲ್ಲ. ಆ ಪರಶಿವನೇ ಗುರುಲಿಂಗ ಜಂಗಮ ಸ್ವರೂಪವಾಗಿದ್ದಾನೆಂಬ ನಿಜದರಿವನ್ನು ಅರಿತು ಆಚರಿಸನು. ಒಂದೇ ವಸ್ತು ಗುರುಲಿಂಗ ಜಂಗಮವಾಗಿ ತನ್ನೊಳಗೆ ಸದಾಚಾರ ಸ್ವರೂಪವಾಗಿದೆ ಎಂದಾಚರಿಸುವ ಸದಾಚಾರವು ಅರಿವುಳ್ಳ ಭಕ್ತರಿಗಲ್ಲದೆ ಎಲ್ಲರಿಗೂ ಸುಲಭ ಸಾಧ್ಯವಲ್ಲ ಎಂಬುದೇ ಇದರ ತತ್ವಾನುಭವ. ಮುಂದಿನ ವಚನ: ತನು ಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡಿ ಭಕ್ತನಾದೆನೆಂಬುವನ ತೋರದಿರಯ್ಯ. ಅದೇಕೆಂದಡೆ ಅವ ಪರಧನ ಚೋರಕ, ಅವ ಪಾಪಿ ಕೋಪಿ ಪರಿಭ್ರಷ್ಟ. ಅವಂಗೆ ವಿಚಾರಿಸದೆ ಉಪದೇಶವ ಕೊಟ್ಟ ಗುರುವಿಂಗೆ ರೌರವನರಕ. ಅವನ ಕಾಯಕವ ವಿಚಾರಿಸದೆ ಅವನ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ. ಇಂತಿವರ ಬದುಕು ಹುಲಿ ಕಪಿಲೆಯ ತಿಂದು ಮಿಕ್ಕುದ ನರಿತಿಂಬಂತೆ ಕಾಣ. ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಸತ್ಯ ಶುದ್ಧ ಕಾಯಕದಲ್ಲಿ ತನು ಮನಗಳನ್ನು ದುಡಿಸಿ ಗಳಿಸದೆ ಅಧಿಕಾರ ಅಥವಾ ಸೊಕ್ಕಿನ ಮದದಿಂದ ಅವರಿವರ ಶ್ರಮದ ಫಲವನ್ನು ಕಿತ್ತು ತಂದು ಆ ಧನದ ಖರ್ಚಿನಿಂದ ಗುರುಸೇವೆ ಲಿಂಗಪೂಜೆ ಜಂಗಮ ದಾಸೋಹವ ಮಾಡಿ ತಾನೊಬ್ಬ ಶ್ರೇಷ್ಠ ಭಕ್ತನೆನಿಸಿಕೊಳ್ಳುವವನ ಮುಖವನ್ನು ನನಗೆ ತೋರದಿರು ಶಿವನೇ. ಏಕೆಂದರೆ ಆತ ಸದ್ಭಕ್ತನಲ್ಲ, ಅವನು ಪರರ ಶ್ರಮದ ಫಲವನ್ನು ಬುದ್ಧಿ ಚಾತುರ್ಯ ಮೋಸ ವಂಚನೆ ದರ್ಪದ ಮೂಲಕ ಅಪಹರಿಸುವುದರಿಂದ ಆತನೊಬ್ಬ ಪರಧನ ಚೋರಕ. ಧನಾಪಹಾರಕ್ಕಾಗಿ ಆತ ಪರರನ್ನು ಘಾಸಿಗೊಳಿಸಿ ಬಾಧಿಸುವಲ್ಲಿ ಹೇಸನು. ಆದ್ದರಿಂದ ಆತನೊಬ್ಬ ಪಾಪಿ. ಬಡಜೀವಿಗಳನ್ನು ಬೆದರಿಸಿ ಹೆದರಿಸಿ ಕೋಪಿಸಿ ತನ್ನ ಆಸೆಗೆ ಆಹುತಿ ಮಾಡಿಕೊಳ್ಳುವುದರಿಂದ ಆತನೊಬ್ಬ ಕೋಪಿ. ಲಂಚ ವಂಚನೆ ಮೋಸಗಳಿಂದ ಅನ್ಯರ ಧನವನ್ನು ಅಪಹರಿಸುವನಾದ್ದರಿಂದ ಆತನೊಬ್ಬ ಪರಿಭ್ರಷ್ಟ. ಅಂಥವನ ಜೀವನೋಪಾಯದ ಕಾಯಕ ವೃತ್ತಿ ಸತ್ಯ ಸದಾಚಾರವನ್ನು ವಿಚಾರಿಸಿ ನೋಡದೆ ಹಣಕ್ಕಾಗಿ ಆತನ ಶ್ರೀಮಂತಿಕೆ ನೋಡಿ ಅವನಿಗೆ ದೀಕ್ಷಾ ಉಪದೇಶ ಮಾಡುವ ಗುರುವಿಗೆ ಹಿರಿಯ ನರಕ ತಪ್ಪದು. ಅಂಥವನು ಯಾವ ಕಾಯಕದಿಂದ ಜೀವಿಸುತ್ತಿದ್ದಾನೆಂಬುದನ್ನು ವಿಚಾರಿಸದೆ ಧನದಾಸೆಗಾಗಿ ಅವನ ಮನೆಯೊಳಗೆ ಹೋಗಿ ಲಿಂಗಪೂಜೆ ಮಾಡಿ ಹೊಟ್ಟೆ ಹೊರೆವ ಜಂಗಮಕ್ಕೆ ಏಳನೆಯ ಘನ ಘೋರ ಘಾತಕ ತಪ್ಪದು. ಇಂಥ ಸೊಕ್ಕಿದ ನಡತೆಯ ಪರಧನ ಚೋರ ಭಕ್ತ ಇಂಥವನಿಗೆ ದೀಕ್ಷೆಯ ನೀಡುವ ಗುರು ಅವನ ಮನೆಗೆ ಹೋಗಿ ಲಿಂಗಾರ್ಚನೆ ಮಾಡಿ ಹೊಟ್ಟೆ ಹೊರೆವ ಜಂಗಮ. ಇವರ ಬದುಕು ಹೇಗೆಂದರೆ ಕಾಡಿನಲ್ಲಿ ಹುಲಿಯೊಂದು ಹಸುವನ್ನು ಕೊಂದು ತಿಂದು ಬಿಟ್ಟ ನಂತರ ಉಳಿದ ಮಾಂಸವನ್ನು ನರಿಬಂದು ತಿಂದಂತೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಸ್ವಲ್ಪ ಅಮೃತಾನ್ನವನ್ನೊಯ್ದು ಹುತ್ತವೆಂದು ಬಿಲದ್ವಾರದಲ್ಲಿ ಹೊಯ್ಯುವ ತೊತ್ತಿಗೆಯಲ್ಲಿಯದೋ ಶಿವಾಚಾರ. ಅದು ಎಂತೆಂದಡೆ ಕಲ್ಲ ನಾಗರ ಕಂಡಡೆ ಹಾಲ ಹೊಯ್ಯೆಂಬಳು, ಬದುಕಿದ ನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬಳು, ಉಂಬ ಜಂಗಮ ಬಂದರೆ ಇಲ್ಲವೆಂದು ಅಟ್ಟುವಳು, ಉಣ್ಣದ ಕಲ್ಲು ಪ್ರತಿಮೆಯ ಮುಂದಿಟ್ಟು ಉಣ್ಣು ಉಣ್ಣು ಎಂಬಳು. ಇಂತಹ ವೇಷದ ಡಂಭ ತೊತ್ತಿಗೆ ವಿಚಾರಿಸದೆ ಲಿಂಗವ ಕೊಡಲಾಗದೆಂದಾತ ನಮ್ಮ ಅಂಬಿಗರ ಚೌಡಯ್ಯನು. ಅಂಬಿಗರ ಚೌಡಯ್ಯನವರು ಬರೆದಂಥ ಈ ವಚನದ ಅರ್ಥ: ಅಲ್ಪ ಸ್ವಲ್ಪ ಅಮೃತಮಯವಾದ ಮೃಷ್ಟಾನ್ನವನ್ನು ಹೊಯ್ದು ಹುತ್ತದ ಬಿಲದ ಬಾಗಿಲಲ್ಲಿ ಎರೆದು ದೇವರಿಗೆ ಅರ್ಪಿತ ಮಾಡಿದೆನೆಂಬ ದಾಸಿಗೆ ಸಜೀವ ಪ್ರಾಣಿಗಳಲ್ಲಿಯೇ ದೇವರಿದ್ದಾನೆ, ಅವುಗಳ ತೃಪ್ತಿಯೇ ದೇವರ ತೃಪ್ತಿ ಎಂಬ ಶಿವಭಕ್ತಿ ಶಿವಾಚಾರವೆಲ್ಲಿಂದ ಬರಬೇಕು? ಇವರ ವರ್ತನೆ ಹೇಗೆಂದರೆ ಒಬ್ಬ ಮರವೆಯ ಮಹಿಳೆ
ನಾಗಪಂಚಮಿಗೆ ಕಲ್ಲನಾಗರ ಮೂರ್ತಿಯ ಕಂಡೊಡನೆ ಅಲ್ಲಿ ನಾಗದೇವನಿರುವನೆಂದು ಹಾಲನೆರೆಯಬೇಕು ಎಂಬುವಳು. ನಿಜವಾದ ನಾಗರ ಹಾವು ಇದಿರಿಗೆ ಕಂಡೊಡನೆ ವಿಷಜಂತು ಕೊಲ್ಲುತ್ತದೆ, ಇದನ್ನು ಕೊಲ್ಲು ಕೊಲ್ಲು ಎಂದು ಇತರರನ್ನೂ ಕರೆಯುವಳು. ಈ ಉದಾಹರಣೆಯಂತೆ ಒಬ್ಬ ಹಸಿದ ಬಡ ಜಂಗಮ ದೇವ ಉಣ್ಣಲು ಬಂದರೆ ಇಲ್ಲ ನಡೆ ಮುಂದೆ ನಡೆ ಎಂದು ಓಡಿಸುವಳು. ಅದೇ ಮಹಿಳೆ ಉಣ್ಣದ ಬಡ ಕಲ್ಲಿನ ಮೂರ್ತಿಯ ಮುಂದೆ ನೈವೇದ್ಯವನ್ನಿಟ್ಟು ಉಣ್ಣು ದೇವ ಉಣ್ಣು ಎಂದು ಪ್ರಾರ್ಥಿಸುವಳು. ಹೀಗೆ ಚೇತನ ಜೀವಿಗಳಲ್ಲಿ ದೇವನನ್ನು ಕಾಣದೆ ಜಡ ಕಲ್ಲು ಕಟ್ಟಿಗೆಯಲ್ಲಿ ದೇವರುಂಟೆಂಬ ಅಂಧಶ್ರದ್ಧೆಯ ಮಾನವರಿಗೆ ಅವರ ನಿಜಾಚರಣೆಯನ್ನು ವಿಚಾರಿಸಿ ನೋಡದೆ ಬಾಹ್ಯ ಭಕ್ತಿ ಲಾಂಛನದ ವೇಷವ ಕಂಡು ದೀಕ್ಷೆಯ ಕೊಡಲಾಗದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಎಂತಹ ಅತ್ಯದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ವಚನಗಳನ್ನು ನಾವು ಕೇಳಿದ್ದೀವಿ, ಅರ್ಥೈಸಿಕೊಂಡಿದ್ದೀವಿ. ಅದರಲ್ಲೂ ಕೂಡ ಪ್ರಸ್ತುತ ಸಮಾಜದಲ್ಲಿ ಈ ಭಕ್ತಿ ಎಂಬುದು ಹೇಗಿದೆ, ಕೇವಲ ಡೊಂಬಾಚಾರವೇ ಭಕ್ತಿ ಅಂತ ಕರೆಸ್ಕೊಳ್ತಾ ಇರೋವಂಥ ಈ ಪ್ರಸ್ತುತ ಸಮಾಜಕ್ಕೆ ಈ ವಚನಗಳು ಎಷ್ಟು ಸತ್ವಯುತವಾದಂತಹ ಸಾರವನ್ನು ಕೊಡ್ತಾ ಇದೆ, ಜಾಗೃತಗೊಳಿಸ್ತಾ ಇದೆ ಅನ್ನೋದನ್ನು ನಾವೆಲ್ಲ ಅರ್ಥಕೋಬೇಕಾಗಿದೆ. ಇಂದಿನ ಈ ಸಂಚಿಕೆಯ ಮುಖೇನ ಅಂತಹ ಅರಿವು ನಮ್ಮೆಲ್ಲರಲ್ಲೂ ಮೂಡಿದೆ ಎಂದು ಭಾವಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ಪ್ರಸಾರವಾದಂಥ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಳ್ದಾಳ. ಇವರ ಮತ್ತಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ.